ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಟೈಮ್ ಕನ್ನಡ ಹೆಡ್ಲೈನ್ಸ್ ವಿತ್ ಪಾರ್ವತಿ ವರ್ಣಿಕರ್. ಇದೀಗ ಹೆಡ್ಲೈನ್ಸ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಕಷ್ಟ, ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ಚಾಮುಂಡೇಶ್ವರಿ ವರದಂತಿ ಮಹೋತ್ಸವ, ಕುಟುಂಬ ಸಮೇತ ತಾಯಿಯ ದರ್ಶನ ಪಡೆದ ಸಿಎಂ. ಮಂಗಳೂರಿನಲ್ಲಿ ಹಿಜಾಬ್ ವಿವಾದ ಬಳಿಕ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳಿಗೆ ಡಿಮ್ಯಾಂಡ್, ಹೊಸ ಕಾಲೇಜಿಗೆ 13 ಅರ್ಜಿ. ಮತ್ತೆ ಪಾರ್ಟಿ ಮಾಡಿದ ಆರ್ಯನ್ ಖಾನ್, ಶಾರುಖ್ ಖಾನ್ ಮಗನ ವಿಡಿಯೋ ವೈರಲ್. ಬಳ್ಳಾರಿಯಲ್ಲಿ ಸೀರೆ ಕದಿಯುವ ನಾರಿಯರು, ಒಳ ಉಡುಪಿನಲ್ಲಿ ಮುಚ್ಚಿಟ್ಟು 26 ರೇಷ್ಮೆ ಸೀರೆ ಕದಿಯುವುದು ಸಿಸಿಟಿವಿಯಲ್ಲಿ ಪತ್ತೆ. ಜನರನ್ನು ಸಾಯಿಸಲು ಜಿಎಸ್ಟಿ ತಂದಿದ್ದಾರೆ, ಶ್ರೀಮಂತರಿಗೆ ಟ್ಯಾಕ್ಸ್ ಕಡಿಮೆ ಮಾಡಿ ಬಡವರಿಂದ ವಸೂಲಿ, ಡಿಕೆ ಶಿವಕುಮಾರ್ ಹೇಳಿಕೆ. ನಮ್ಮ 25 ಕೋಟಿ ನಮಗೆ ಹಿಂದಿರುಗಿಸಿ, ನಯನತಾರಾ ವಿಘ್ನೇಶ್ಗೆ ಗಂಟು ಬಿದ್ದ ನೆಟ್ಫ್ಲಿಕ್ಸ್. ಇದಾಗಿದ್ದು ಇವತ್ತಿನ ಹೆಡ್ಲೈನ್ಸ್. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.